ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ಈ ಆಷಾಢ ಶುಕ್ರವಾರದಂದು ಹಲವಾರು ಮಹಿಳೆಯರು ಲಕ್ಷ್ಮೀ ವ್ರತವನ್ನು ಮಾಡ್ತಾ ಇರ್ತಾರೆ ಅಂದರೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಲಕ್ಷ್ಮಿಯನ್ನು ಆ ಕಳಸದಲ್ಲಿ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡ್ತಾ ಇರ್ತಾರೆ ಲಕ್ಷ್ಮೀ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ ಉಪವಾಸವಿದ್ದು ಹೀಗೆ ಲಕ್ಷ್ಮಿ ಪೂಜೆಯನ್ನು ಮಾಡುವ ಮಹಿಳೆಯರು ಈ ವಿಷಯಗಳನ್ನು ಮರೆಯಲೇಬಾರದು ಯಾವ ವಿಷಯಗಳು ಅನ್ನುವ ಮಾಹಿತಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಐಕೋನ ತಪ್ಪದೇ ಕ್ಲಿಕ್ ಮಾಡಿ ಲಕ್ಷ್ಮಿ ಪೂಜೆ ಅಂದರೆ ಅಲ್ಲಿ ಹೊಸ್ತಿಲ ಪೂಜೆ ಮಾಡಲೇಬೇಕು ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳನ್ನು ಇಟ್ಟು ರಂಗೋಲಿಯನ್ನ ಹಾಕಿ ಎರಡೂ ಸೈಡಲ್ಲೂ ಕೂಡ ಒಂದು ಚಿಕ್ಕ ಎರಡು ಚಿಕ್ಕದಾದ ದೀಪಗಳನ್ನು ಹಚ್ಚಿಡಿ ಹಾಗೆಯೇ ತುಳಸಿ ಪೂಜೆಯನ್ನು ಸಹ ಮಾಡಲೇಬೇಕು ತುಳಸಿಗೆ ನೀರನ್ನ ಅರ್ಪಿಸಿ ಅರಿಶಿನ ಕುಂಕುಮ ಹೂ ಇಟ್ಟು ತುಳಸಿ ಗಿಡದ ಮುಂದೆ ಒಂದು ಕುಬೇರ ರಂಗೋಲಿಯನ್ನ ಹಾಕಿ ಒಂದು ಚಿಕ್ಕದಾದ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿಡಿ ಆಷಾಢ ಶುಕ್ರವಾರದಂದು ಲಕ್ಷ್ಮಿ ವ್ರತವನ್ನ ಮಾಡುವವರು ಹಾಗೆ ಮಾಡದೆ ಮಾಡದೇ ಇರುವವರು ಎಲ್ಲರೂ ಕೂಡ ಹೊಸ್ತಿಲು ಪೂಜೆ ಮತ್ತು ತುಳಸಿ ಗಿಡದ ಪೂಜೆಯನ್ನ ಮಾಡಿ ದೀಪವನ್ನ ಹಚ್ಚಿಡಲೇಬೇಕು ಇದು ಲಕ್ಷ್ಮಿಗೆ ತುಂಬಾ ಪ್ರಿಯವಾಗುವಂತ ಕೆಲಸ ಹಾಗೇನೆ ನೀವು ಲಕ್ಷ್ಮಿಗೆ ಪೂಜೆಯನ್ನ ಮಾಡಬೇಕಾದ್ರೆ ರೇಷ್ಮೆ ಸೀರೆಯನ್ನ ಉಟ್ಟುಕೊಂಡು ಪೂಜೆಯನ್ನ ಮಾಡಿ ಇದಕ್ಕೆಲ್ಲ ಯಾಕೆ ರೇಷ್ಮೆ ಸೀರೆಯನ್ನ ಉಟ್ಕೊಳ್ಬೇಕು ಅಂತ ಅಂದ್ರೆ ನೆಗ್ಲೆಕ್ಟ್ ಮಾಡಬೇಡಿ ಯಾಕೆಂದ್ರೆ ರೇಷ್ಮೆಗೆ ಲಕ್ಷ್ಮಿಯನ್ನು ಆಕರ್ಷಿಸುವ ಶಕ್ತಿ ಇರುತ್ತೆ ಹಾಗಾಗಿ ರೇಷ್ಮೆ ಸೀರೆಯನ್ನು ಹುಟ್ಟು ಲಕ್ಷ್ಮಿ ಪೂಜೆಯನ್ನು ಮಾಡಿ ಲಕ್ಷ್ಮಿ ವ್ರತವನ್ನು ಮಾಡಿ ರೇಷ್ಮೆ ಸೀರೆ ಇಲ್ಲ ಅನ್ನುವವರು ಯಾವುದಾದ್ರೂ ಒಂದು ಬಾರ್ಡರ್ ಇರುವಂಥ ಸೀರೆಯನ್ನು ಉಟ್ಟುಕೊಂಡು ಲಕ್ಷ್ಮಿ ಪೂಜೆಯನ್ನು ಮಾಡಿ ಪ್ರತಿಯೊಬ್ಬರ ಹತ್ರನೂ ಕೂತ್ರ ಕೂಡ ಎಂಥವರೇ ಆಗಿರಲಿ ಅವರ ಹತ್ರ ಒಂದು ಕಡಿಮೆ ದುಡ್ಡಿನಾದರೂ ಒಂದು ರೇಷ್ಮೆ ಸೀರೆ ಇದ್ದೇ ಇರುತ್ತೆ ಇರಲಿಲ್ಲ ಅಂದರೆ ಬಾರ್ಡರ್ ಇರುವಂಥ ಒಂದು ಸೀರೆಯನ್ನು ಉಟ್ಟುಕೊಂಡು ಲಕ್ಷ್ಮಿ ಪೂಜೆಯನ್ನು ಮಾಡಿ ಜೊತೆಗೆ ಇನ್ನೊಂದೇನಂದ್ರೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ ಇಲ್ಲ ಸಂಜೆ ನೀವು ಗೋಧೂಳಿ ಸಮಯದಲ್ಲಿ ಪೂಜೆಯನ್ನ ಮಾಡಿ ಯಾವಾಗ್ಲಾದ್ರೂ ಪೂಜೆ ಮಾಡಿ ಮಧ್ಯಾಹ್ನ ಸಮಯ ಒಂದನ್ನು ಬಿಟ್ಟು ಬೆಳಗ್ಗೆ ಮತ್ತೆ ಸಂಜೆ ನೀವು ಪೂಜೆಯನ್ನ ಮಾಡಬೇಕಾದ್ರೆ ಗಂಡ ಹೆಂಡತಿ ಇಬ್ಬರು ಕೂಡ ಜೊತೆಯಾಗಿ ನಿಂತು ಮಂಗಳಾರತಿಯನ್ನ ತಾಯಿ ಲಕ್ಷ್ಮೀ ದೇವಿಗೆ ಮಾಡಬೇಕು ಅದು ತುಂಬಾ ಒಳ್ಳೆಯದು ಗಂಡ ಹೆಂಡತಿಯ ಬಾಂಧವ್ಯ ಗಟ್ಟಿಯಾಗುತ್ತದೆ ಪತಿ ಪತ್ನಿಯರು ಇಬ್ಬರು ಜೊತೆಗೂಡಿ ಪೂಜೆಯನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು ತುಂಬಾನೇ ಶ್ರೇಯಸ್ಕರವಾದದ್ದು ಹಾಗೆಯೇ ನೀವು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ವಿಗ್ರಹ ಇದ್ದರೆ ಅದಕ್ಕೆ ನೀವು ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡೋದು ಒಳ್ಳೆಯದು ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕು ಇಲ್ಲ ಪಂಚಾಮೃತದಿಂದ ಆಗಲ್ಲ ಅನ್ನುವವರು ಅರಿಶಿನದಿಂದ ಮತ್ತೆ ಕುಂಕುಮದಿಂದ ದೇವಿಗೆ ಅಭಿಷೇಕವನ್ನು ಮಾಡೋದು ತುಂಬಾ ಒಳ್ಳೆಯದು ಅರಿಶಿನವನ್ನ ನೀರಿನಲ್ಲಿ ಕಲಸಿ ಅದರಿಂದ ಅಭಿಷೇಕವನ್ನು ಮಾಡಿ ಹಾಗೆಯೇ ಕುಂಕುಮವನ್ನು ಕೂಡ ನೀರಿನಲ್ಲಿ ಕರೆಸಿ ಅದರಿಂದ ಕೂಡ ಅಭಿಷೇಕವನ್ನು ಮಾಡ್ಬೋದು ಪೂಜೆಯೆಲ್ಲ ಆದ ಮೇಲೆ ತಾಯಿ ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡ್ತಾರೆ ವೀಳಿಯದೆಲೆಯನ್ನು ಇಟ್ಟು ಅಲ್ಲಿ ಕುಂಕುಮಾರ್ಚನೆಯನ್ನು ಮಾಡ್ತಾರೆ ಎರಡು ವೀಳಿಯ ಇಟ್ಟು ಕುಂಕುಮಾರ್ಚನೆಯನ್ನು ಮಾಡಬೇಕು ಒಂದು ವೀಳಿಯ ಮೇಲೆ ಅರ್ಚನೆಯನ್ನು ಮಾಡಿದರೆ ಮನೆಯಲ್ಲಿ ಕಷ್ಟಗಳು ಹೆಚ್ಚಾಗುತ್ತಾ ಹೋಗುತ್ತವೆ ಹಾಗಾಗಿ ಎರಡು ವೀಳ್ಯದೆಲೆಯ ಮೇಲೆ ಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡಿ ಇಲ್ಲ ಅಂದರೆ ಬೆಳ್ಳಿಯ ಒಂದು ಸಣ್ಣದಾದ ಪ್ಲೇಟನ್ನು ತಗೊಂಡು ಅದರ ಮೇಲೆ ನೀವು ಕುಂಕುಮಾರ್ಚನೆಯನ್ನು ಲಕ್ಷ್ಮಿಗೆ ಮಾಡಬಹುದು ಅರ್ಚನೆ ಎಲ್ಲ ಮಾಡಿ ಮುಗಿಸಿದ ಮೇಲೆ ಆ ಕುಂಕುಮವನ್ನ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡಿರಿ ಮತ್ತೆ ಆ ವಿಳಿಯ ದಲೆಯನ್ನ ಹೊರಗೆ ಎಲ್ಲೂ ಕೂಡ ಹಾಕಬೇಡಿ ಯಾವ ಗಿಡದ ಹತ್ತಿರವೂ ಕೂಡ ಹಾಕೋದಕ್ಕೆ ಹೋಗ್ಬೇಡಿ ನೀವೇ ಆ ವಿಳಿಯ ಉಪಯೋಗಿಸಿ ಅಂದ್ರೆ ನೀವೇ ಅದನ್ನ ತಿನ್ನಿ ಇನ್ನು ಆಷಾಢ ಶುಕ್ರವಾರದಂದು ಮೇಲೆ ಮುತ್ತೈದೆಯರನ ಮನೆಗೆ ಕರೆದು ಅರಿಶಿಣ ಕುಂಕುಮವನ್ನ ಕೊಡಬೇಕಾದ್ರೆ ನೀವು ಲಕ್ಷ್ಮಿಗೆ ಮಾಡಿದ ಕುಂಕುಮಾರ್ಚನೆಯ ಕುಂಕುಮವನ್ನ ಯಾವುದೇ ಕಾರಣಕ್ಕೂ ಅವರಿಗೆ ಕೊಡೋದಕ್ಕೆ ಹೋಗ್ಬೇಡಿ ಅದನ್ನ ನಿಮ್ಮ ಮನೆಯಲ್ಲಿ ಇರುವವರು ಮಾತ್ರ ಉಪಯೋಗಿಸ್ಬೇಕು ಹಾಗೇನೆ ಇನ್ನು ಶುಕ್ರವಾರದಂದು ನೀವು ಮನೆಯಲ್ಲಿ ಪೂಜೆಯನ್ನ ಮಾಡಿರ್ತೀರಾ ಹಾಗಾಗಿ ಹಣವನ್ನ ಆಗಿರ್ಬೋದು ಮತ್ತೆ ಉಪ್ಪು ಹಾಗೇನೆ ಹಾಲು ಮೊಸರು ಇವುಗಳನ್ನು ಯಾರಿಗೂ ಕೂಡ ಅವತ್ತಿನ ದಿವಸ ಕೊಡಲೇಬೇಡಿ ಅದರಲ್ಲೂ ಮುಸ್ಸಂಜೆ ತಾಯಿ ಲಕ್ಷ್ಮಿಗೆ ದೀಪವನ್ನು ಹಚ್ಚಿದ ನಂತರ ಯಾವುದೇ ಕಾರಣಕ್ಕೂ ದುಡ್ಡನ್ನ ಮನೆಯಿಂದ ಹೊರಗೆ ಯಾರಿಗೂ ಕೂಡ ಕೊಡಲೇಬೇಡಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ